ಎ1 ಎ2ನ ಅಲ್ಲೇ ಅರಣ್ಯದ ಇಲಾಖೆ ಅಧಿಕಾರಿಗಳ ಕಚೇರಿ ಕರ್ಕೊಂಡೋಗಿ ಅಲ್ಲಿ ಬೇಲ್ ಕೊಟ್ಟರು. ಅದು ಅಲ್ಲೇ ಅಧಿಕಾರಿಗಳ ಬೇಲ್ ಕೂಡ ಸೆಕ್ಷನ್ ಅದು. 28ನೇ ತಾರೀಕು ಈ ವಿಕ್ರಮ್ ಸಿಂಹ ಅಧಿಕಾರಿಗಳನ್ನು ಭೇಟಿ ಮಾಡಿ ಅರಣ್ಯ ಇಲಾಖೆ ಅಧಿಕಾರಿಗಳನ್ನು ಇರ್ತಕ್ಕಂಥ ವಾಸ್ತುವಾಂಶ ಎಲ್ಲ ಕೊಟ್ಟರು. ಇದಕ್ಕೆ ನನಗೇನು ಸಂಬಂಧ ಇಲ್ಲ ಅಂತೇಳಿ ಎಲ್ಲ ಮಾಹಿತಿ ಕೊಟ್ಟರು. ಅವರೇ ಭೇಟಿ ಕೊಟ್ಟು ಅವರು ಎಲ್ಲ ಮಾಹಿತಿ ಕೊಟ್ಟು ಹೋದ ನಂತರ ಅವ್ರನ್ನ ಬಂಧಿಸ್ತಾರೆ. ಇಲ್ಲಿ ಎ1 ಎ2 ಆಮೇಲೆ ಎ3 ಮಾಡಿದ್ರು. ಎ1 ಎ2ಗೆ ಅಲ್ಲೇ ಅವರು ಕಚೇರಿ ಒಳಗೆ ಬೇಲ್ ಕೊಟ್ಬಿಟ್ರು. ಇವ್ರನ್ನ ಯಾಕೆ ತಗೊಂಡೋದ್ರು ಜೈಲಿಗೆ ಕಳಿಸ್ಲಿಕ್ಕೆ? ಮ್ಯಾಜಿಸ್ಟ್ರೇಟ್ ಮುಂದೆ ಏನೇನಾಯಿತು? ಮ್ಯಾಜಿಸ್ಟ್ರೇಟು ಇವ್ರ ಮುಖ ಕುಗಿದ್ರು. ಇದು ಇಲ್ಲಿವರೆಗೆ ಬರೋ ಸಬ್ಜೆಕ್ಟ್ ಎಲ್ಲ ನನ್ನ ಮುಂದೆ ನಿಮ್ಮ ಕಚೇರಿಲೇ ತೀರ್ಮಾನ ತಗೊಳ್ಳೋದು ಅಂತ ಹೇಳಿ. ಇಲ್ಲ 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 ಏನೋ ತಪ್ಪು ಮಾಡಿಬಿಟ್ಟಿದ್ದೀವಿ, ಈಗ ಅಲ್ಲೇ ಇದೆಯಲ್ಲ ಹುಬ್ಳಿಲಿ, ಮಾಡಬಾರದು ಮಾಡಿ, ಮುಖಕ್ಕೆ ಮಂಗಳಾರತಿ ಮಾಡಿಸ್ಕೊತಾವ್ರಲ್ಲ ಈಗ. ಇದು ಅದೇ ಕೇಸ್ ಮ್ಯಾಜಿಸ್ಟ್ರೇಟ್ ಮುಂದಾಗಿರೋದು. ಇದು ಇಲ್ಲ ಮರ್ಯಾದೆ ಹೋಗ್ಬಿಡ್ತದೆ, ನಿಮ್ಮಿಂದಲೇ ಬೇಲ್ ಕೊಟ್ಟಂಗೆ ಮಾಡಿ ಅಂತ ಒತ್ತಾಯ. ಅಲ್ಲೇ ಬೇರೆ ಅಧಿಕಾರ ದುರುಪಯೋಗ ಪಡಿಸ್ಕೊತಾರೆ. ಯಾವ ರೀತಿ ಸರ್ಕಾರ ನಡೀತಿದೆ ಅನ್ನೋದಕ್ಕೆ ಇಲ್ಲಿ ಲೀಸು ಇವ್ನು ತಗೊಂಡಿರೋದು ಅಷ್ಟೇ. ವಿಕ್ರಮ್ ಸಿಂಹ ಶುಂಠಿ ಬೆಳಿಲಿಕ್ಕೆ ಏನಲ್ಲ, ಏನು ರೆಸಾರ್ಟ್ ಕಟ್ಟಕ್ಕೆ ತಗೊಂಡಿದ್ನಾ? ಮರ ಕಟ್ ಮಾಡಿರೋದು. ಮರ ಕಟ್ ಮಾಡಿದಾರೆ ಯಾರು? ಬೀಟೆ ಮರನ ತಂದಿಲ್ಲಿಗೆ ಹಾಕಿ ಅಂತ ಹೇಳಿ ನೀವು ಸರ್ಕಾರ ನೀವು ಡೈರೆಕ್ಷನ್ ಕೊಟ್ಟು PCCF. ಯಾವ ಮಟ್ಟಕ್ಕೆ ನೀವು ಕುತಂತ್ರ ನಡೆಸ್ತೀರಿ ಸರ್ಕಾರದಲ್ಲಿ? ಮಂಡ್ಯದಲ್ಲಿ ಒಬ್ಬ ವಿಧಾನ ಪರಿಷತ್ತಿನ ಸದಸ್ಯರು ಸರ್ಕಾರಿ ಭೂಮಿಯಲ್ಲಿ ಮರ ಕಡ್ದಿರೋದ್ರಿಂದ ನೀವು ಮಾಧ್ಯಮದಲ್ಲಿ ಮೊನ್ನೆ ಬರೆದಿದ್ದೀರಿ, ಏನು ಆ್ಯಕ್ಷನ್ ತಗೊಂಡ್ರಿ? ವಿಧಾನ ಪರಿಷತ್ತಿನ ಸದಸ್ಯರ ಸಮ್ಮುಖದಲ್ಲಿ ಸರ್ಕಾರಿ ಭೂಮಿಯಲ್ಲಿ ಮರ ಕಡ್ದವ್ರೆ, ಅದ್ರ ಮೇಲೆ ಯಾವ ಆ್ಯಕ್ಷನ್ ತಗೊಂಡ್ರಿ ಸಿದ್ದರಾಮಣ್ಣ ಅವರೇ? ನಾವು ಮಾಡಿರೋದೇ ಸರಿ ಪರಮೇಶ್ವರ್ ಅವರೇ, ನಾವು ಅಧಿಕಾರಿಗಳು ಸಮರ್ಥರಿದ್ದಾರೆ. ಯಾವ ರೀತಿ ಸಮರ್ಥರು ನಿಮ್ಮ ಅಧಿಕಾರಿಗಳು ಈ ಕೆಲಸ ಮಾಡೋದಿಕ್ಕ? ಇಲ್ಲಿ ಇದಿಷ್ಟೇ ಅಲ್ಲ, ಪಾಪ DFO ಸಸ್ಪೆಂಡ್ ಮಾಡಿದ್ರಲ್ಲ ಈಗ, ಆ ಬೀಟೆ ಮರ ಇಡಲಿಲ್ಲ ಅಂತೇಳಿ ತಗೊಂಡೋಗಿ. ಭಾಳ ಗಂಭೀರವಾದ ವಿಷಯ ಇದು. ಯಾವ ಮಟ್ಟಕ್ಕೆ ಸರ್ಕಾರದ ನಡವಳಿಕೆ ಇದೆ ಅನ್ನೋದಕ್ಕೆ ಆ DFO ಮತ್ತು ಇನ್ನೂ 4 ಜನ ಸಸ್ಪೆಂಡ್ ಮಾಡೋರಲ್ಲ, ಆ DFO ಬ್ಯಾಕ್ಗ್ರೌಂಡು ತಗೊಳ್ಳಿ ನೀವು. ಮಾಧ್ಯಮದ ಸ್ನೇಹಿತರು ಯಾರ ಮೋಹನ್ ಕುಮಾರ್ ಅಂತ ಹೇಳಿ ದಲಿತ ಸಮಾಜಕ್ಕೆ ಸೇರಿರ್ತಕ್ಕಂಥ ಅಧಿಕಾರಿ, ಓ ಅಹಿಂದಾ ನಾಯಕರು ಇವರು, ರಕ್ಷಣೆ ಕೊಡೋರು ಇವರು ಬಿಟ್ಟರೆ ಯಾರೂ ಇಲ್ಲ ಈಗ. ದಲಿತರು ನಾಯಕರಾಗೋ ಕೊಟ್ಟವ್ರು ಅಹಿಂದಾ. ಅಲ್ಪಸಂಖ್ಯಾತರಿಗೆ ಹವಾ ಏನು ಬೇಕು? ನಿಮ್ಗೆ ಯಾರೂ ಕಾಣ್ತಾ ಇಲ್ಲ. ಯಾಕಪ್ಪ ಈ ಅಧಿಕಾರಿ ಸಸ್ಪೆಂಡ್ ಮಾಡಿದಿರಲ್ಲ, ಏನು ತಪ್ಪು ಮಾಡಿದಂತ ಮಾಡಿದಿರಿ ಈ ಸರ್ಕಾರದಲ್ಲಿ? ಪರಮೇಶ್ವರ್ ಅವರೇ, ಒಬ್ಬ ದಲಿತ ಪ್ರಾಮಾಣಿಕ ಅಧಿಕಾರಿ, ಆ ಅಧಿಕಾರಿ ಪೋಸ್ಟಿಂಗ್ ಹೆಂಗೆ ಕೊಟ್ರಿ? ಹಾಸನಕ್ಕೆ ಹಾಕೋದಲ್ಲ DFO, ಆ ಅಧಿಕಾರಿ ಹಾಸನಕ್ಕೆ ಹಾಕಬೇಕಾದ್ರೆ DFO ಮೋಹನ್ ಕುಮಾರ್ನ ಯಾರದು ಇನ್ಫ್ಲೂಯೆನ್ಸಲ್ಲಿ? ಆದೇಶದ ಕಾಪಿ ಕೊಡಬೇಕಲ್ಲ DPRಯಿಂದ, ಆದೇಶದ ಕಾಪಿ DPRಲ್ಲಿ ಸೈನ್ ಆಗೋವರೆಗೂ ಯಾರು ಕೂತಿದ್ರು DPR ಕಚೇರಿ ಒಳಗೆ ಆದೇಶದ ಕಾಪಿ ತಗೊಳ್ಳೋಕ್ಕೆ? ಆದೇಶದ ಕಾಪಿ ತಗೊಂಡ MLA ಎಷ್ಟು ಲಕ್ಷಕ್ಕೆ ಡಿಮ್ಯಾಂಡ್ ಇಟ್ಟಿದ್ದ ಅಲ್ಲಿ ಹೋಗಿ ಚಾರ್ಜ್ ತಗೊಳ್ಳೋದಕ್ಕೆ?